ಹೊಡಗೆ ಮಾಡಯಣ ಹೊಡಗೆ ಹೇಳ ಎದನ ವೇದ್ಯ ಮಾಡಯಣ ನಿನ್ನ ಸವನ ಕೇಳತೀವ ನಾವಿನ ಎನ್ನ ಮಾಡ ಗಾಯನ ನಿನ್ನ ಪರಿಧಿ ಕೇಳತೀವ ನಾವೆನ್ನ ಹುಡುಗಿ ಮಾಡ ಗಾಯನ ಹುಡುಗಿ ಹುಡುಗಿ ಮಾಡ ಗಾಯನ ನಿನ್ನ ಇಸ್ಲಾಮ ಧರ್ಮದೊಳಗ ಹೇಳತ್ತೀನಿ ಕೋಣ ತೀರಕೊಂಡ ಹೋದ ಮ್ಯಾಲ ಹೆಣ್ಣು ಮಕ್ಕಳು ಇಲ್ಲ ಎಲ್ಲ ಮಸೂತಿಯ ಒಳಗ ಹುಡುಗಿ ಬರುವುದಿಲ್ಲ ಕಾರಣ ಅವ್ರಿಗೆ ಯಾರ ಶಾಪ ಆಗೈತ ನಿನ್ನ ಸರಳವಾಗಿ ಬೇರೆಲ್ಲ ಮಣಿದಾನ ರಾಮ ಲಕ್ಷ್ಮಣ ವನವಾಸಕ್ಕೆ ಹೋಗ್ಯಾರ ಹೇಳ ಏನು ಕಾರಣ ಮೊದಲನೇದೇನ ಎಲ್ಲಿ ಹೋಗಿ ಮಾಡಿ ಮಾಡ್ಯಾರ ಕಾರಣ ಅದರ ಹೆಸರು ಹೇಳಿ ಹೋಗ ಕರಕ ಹಿಡಿದ ವಿಜ್ಞಾನ ಕೇಳತ ಕೇಳ ಎನ್ನ ಕೋಣ
ಕಂಠೋನು ಘಾಣ ಇಲ್ಲಿ ಏನು ಕೇಳ್ತಾರೆ ಕವಿಗಳು, ಇಲ್ಲಿ ಏನು ಹೇಳ್ತಾರೆ ನಮ್ಮ ಜ್ಞಾನಿಗಳು ಸುಮ್ಮ ಹೆಂಗೈತಪ್ಪ ಅಂದ್ರೆ ಮಾಸ್ತರ್ ಇಲ್ಲಿ ಪ್ರಥಮದಾಗಿ ಯಾರು ರಾಮ ಮತ್ತು ಲಕ್ಷ್ಮಣ ಸೀತಾ ಹೌದು ಮೂರು ಮಂದಿ ಮೂರು ಮಂದಿ ವನವಾಸಕ್ಕೆ ಹೊಂಟ್ರು ಅವಾಗ ಏನೈತೆ ವನವಾಸಕ್ಕೆ ಹೋಗಿ ಕೇರಿಂದ ಪೈಲೇ ಪ್ರಥಮದಾಗ ಅವರು ಒಂದ ನದಿವನ್ನ ದಾಟಿ ಕೇರಿಂದ ಹೋಗ್ಯಾರ ಹೌದ್ರ ಹೋಗ್ಯಾರ ಆ ನದಿ ದಾಟಿ ಹೋಗ್ಯಾರ ಆ ನದಿ ಹೆಸರು ಏನಿತ್ತ ಈ ಹುಡುಗಿನ ನೀ ಕೇಳ ಅವ್ರು ಹೋಗಿ ಕೇರಿಂದ ಎಲ್ಲಿ ಹೋಗಿ ವಸ್ತಿ ಮಾಡಿದ್ರು ಆ ಊರು ಯಾವ ಊರ ಹೌದು ಆ ದೇಶ ಯಾವುದು ಯಾವುದು ಅವ್ರು ಹೋಗಿ ಕೇರಿ ಎಲ್ಲಿ ಹೋಗಿ ಕುಟ್ಟಿರುವನ್ನ ಅವರು ಸ್ಥಾಪನೆ ಮಾಡಿ ಕೇರಿಂದ ವಸ್ತಿ ಮಾಡಿದ್ರು ಆ ಊರ ಹೆಸರು ಏನು ಹೌದು ಹೌದು ತಮ್ಮ ಊರ ಹೆಸರು ಯಾವ ದಾರಿಲಿ ಹೋದ್ರು ಅವ್ರು ಯಾವ ದಾರಿದಿಂದ ಹೋದ್ರ ಅಲ್ಲಿ ಎಷ್ಟೆಷ್ಟು ಊರು ಹತ್ಯಾವು ಫಸ್ಟ್ನೇ ವಸ್ತಿ ಮಾಡ್ಬೇಕಾದ್ರೆ ಯಾರು ರಾಮ ಲಕ್ಷ್ಮಣ ಸೀತಾ ಹೌದ್ರ ವಸ್ತಿ ಮಾಡಿ ಜಾಗದ ಹೆಸರೇನು ಯಾಕಂದ್ರೆ ಹುಡುಗಿ ಬಾಳ ಶಾಣೆ ಇದಾಳ್ರಿ ಬಾಳ ವಿಚಾರ ಕೇಳ ಯಾಕಂದ್ರೆ ನೋಡ್ರಿ ರಾಮಾಯಣಿ ಒಳಗೆ ಏನು ಕೇಳ್ತಿ ಕೇಳ ಎಲ್ಲಾನು ಹೇಳ್ತಾನೆ ಅಂತಾಳ ಎಲ್ಲ ಕೇಳಿದ್ದೆಲ್ಲ ನಾ ಹೇಳ್ತಾರ ಏ ಕಂಬಗೆ ಸುರೇಶ ಅಂತ ಹೇಳ್ತಾಳ ನೋಡೋಣ ಪೈಲೇ ಪ್ರಥಮದಾಗ ರಾಮ ಲಕ್ಷ್ಮಣ ಸೀತಾ ಯಾವ ನದಿ ದಾಟಿಕೆರಿಂದ ಹೋದ್ರು ಹೋಗಬೇಕಾದ್ರೆ ಯಾವ ದಾರಿ ಮುಖಾಂತರ ಹೋದ್ರು ಹೋಗು ಹೊತ್ತಿನಾಗ ಎಷ್ಟು ಊರುಗಳು ಹತ್ತಿದ್ರು ಅವ್ರು ಹೋಗಿ ಕೇರಿ ಎಲ್ಲಿ ಟಿಕಾಣಿ ಹೋಗಿದ್ರು ಆ ರಾಜ್ಯದ ಹೆಸರೇನು ಆ ಊರು ಯಾವ ಊರ ನೋಡ್ರಿ ಏನ್ ಹೇಳ್ತಾಳೆ ಗಾಯನ ಉಡಗೆ ಹೇಳದ್ರ ಮಂದಿರ ಹೊಡಗಿ ಆದೇ ತಹೈರಾಣ ಸೀತಾ ದೇವಿಗೆ ಶನಿಕ ಹಾಡಿತು ಉಳಿಲಿಲ್ಲ ಯೋ ನೇಣ ದೇವತ್ತ ಉಳಿಯೋದಿತ್ತು ಕಥಳ ಏನ ಖಾರ ಮಾಡಿತಂದ ನಮ್ಮ ಹನುಮನ ಹೊಡಗಿ ಆದಿ ಹೈರಾಣ ಬ್ರಹ್ಮಾನ ತೈ ತಂದಿ ಹೆಸರ ವಿದ್ಯಾ ಹೇಳಬೇಕೆಯಿಂದ ಹೇಳದೇದ್ರ ಹುಡುಗಿ ನಿನಗ ಘಂಟೋಲ ಘಾಣ ಸೀತಾದೇವಿಗೆ ಶನಿಕ ಹಾಡಿದ್ದು ಉಳಿಲಿಲ್ಲ ಏನೇನ ಪತಿವ್ರತ ಉಳಿಯೋದಿತ್ತು ಚಟ್ಟಳ ಏನ ಕಾರಣ ಸೋದ ಮಾಡಿ ಮಾಡಿ ಸೋದ ತಗದ ತಗದ ತಂದ ಹನುಮಾನ ಹುಡುಗೆ ಮಾಡ ಗಾಯನ
ಮುಳಕಿ ನಡದೆ ಅವನ ಹೋರಾಧೀನ ಹಾಡಿಕೆ ನಡೀತು ತುಳಿದು ಹೋಗಲಿ ಕೋಣ ಏ ನನಗ ನಿನಗ ಬೇಡಿ ನಡುವಕ್ಕ ಪಟ್ಟ ಕರ್ಷರಿಯಲ್ಲಿ ಗಣ ನಿಂದು ನಂದು ತಿಳದ ಹೋಗಲಿ ಗಂಡ ಹೆಣ್ಣಿನ ಕೋಣ ನಿಮ್ಮ ಅವ್ವ ಏನ ಮಾಡ ಹೇಳ ದಿನ ಎದ್ದಳ ಹೇಳ ಕೋಣ ಲಂಕಾದಾಗ ರಾಮನ ಹೋದ ಇಟ್ಟುಕೊಂಡು ಎಷ್ಟು ದೇಣ ಇದನ್ನ ಹೇಳಿ ಹೆಸರ ಉಳಸ ಹುಡುಗಿನಿ ಜನಕ ರಾಜನ ಮಣಿಯಾಗ ಹೋಗಿ ಎಷ್ಟು ದಿನ ಎದ್ದಾಳನ ಈಗಿನ ಎಲ್ಲ ವಿಸ್ತೀರ್ಣ ಹೇಳಿ ಉಳಸ ನಿನ್ನ ಕೋಣ ಕವಿಗಳು ಏನಂತ ಹೇಳ್ತಾರೆ ತಮ್ಮ ನಿಮ್ಮ ಸೀತಾದೇವಿ ಹೌದು ರಾವಣನ ಮಣಿ ಒಳಗೆ ಎಷ್ಟು ದಿನ ಇದ್ದಳು ಸೀತಾ ಮುಂದೆ ಜನಕರಾಜನ ಮಣಿ ಒಳಗೆ ಎಷ್ಟು ದಿನ ಇದ್ದಳು ಎಷ್ಟು ದಿನ ಇದ್ದು ಮುಂದೆ ಭೂಮಿ ಒಳಗೆ ಎಷ್ಟು ದಿನ ಇದ್ದಳು ಅಲ್ಲಿ ಎಷ್ಟು ದಿವಸ ಇದ್ದಳು ಮೊನ್ನೆ ಬಸ್ತಾರ ಮತ್ತು ರಾವಣ ಹೋಗಿ ಇಟ್ಟಿತ್ತು ಎಲ್ಲಿಟ್ಟಿದ್ದ ಲಂಕಾದಾಗ ಇಟ್ಟಿದ್ದ ಅಶೋಕವನದಾಗ ಹೌದು ಈಗಿನ ಸೀತಾ ಬೈದು ಇಟ್ಟಿದ್ದಳು ಈಕೆ ಹೋಗಿ ಅಲ್ಲಿ ಎಷ್ಟು ದಿನ ಇದ್ದಳು ಸೀತಾ ಅಲ್ಲಿ ಕಾವಲಕ್ಕೆ ಯಾರ್ಯಾರು ನಿಂತಿದ್ರು ಅಲ್ಲಿ ಯಾರ್ಯಾರು ನಿಂತಿದ್ರು ಏನೇನು ವ್ಯವಹಾರ ಮಾಡ್ತಿದ್ರು ನಿಮ್ಮ ಸೀತಾ ಏನು ಮಾಡಾಕತ್ತಿದ್ಳು ಅಲ್ಲಿ ಊಟ ತಂದು ದಿನಂಪ್ರತಿ ಕೊಡ್ತಿದ್ದು ಯಾವ ಅಲ್ಲಿ ಗಿಡದ ಬಡ್ಡಿಯಾಗ ಕೂತಿರ್ತಕ್ಕಂತ ಆ ಗಿಡದ ಹೆಸರು ಏನು ಗಿಡದ ಹೆಸರೇನು ಹೇಳ್ತಾಳ ಬಹಳ ಶಾಣೆ ಅದಾರ್ರಿ ವಿದ್ಯಾಶ್ರೀ ಓಡ್ತಾಳ ಇಲ್ಲ ವಿದ್ಯಾಶ್ರೀ ಮಶಿಬಾಳ ಅಂದ್ರೆ ಬಹಳ ದೊಡ್ಡ ಕಿದಾಳ ಕಿನು ಬಹಳ ದೊಡ್ಡ ಕಿದಾಳ ಕೇಳಿದೆಲ್ಲ ಹೇಳತ್ನಂತ ಹೇಳ್ತಾ ನೋಡೋಣ ಏನೇನು ಹೇಳ್ತೀನಿ ನೋಡಿ ನಿನಗ ಸ್ಪಷ್ಟ ಹೇಳ್ತನು ಸೀತಾದೇವಿ ಜನಕರಾಜನ ಮನೆಯಾಗ ಎಷ್ಟು ದಿನ ಇದ್ದು ಎಷ್ಟು ದಿನ ಇದ್ದು ಭೂಮಿ ಒಳಗ ನಿಮ್ಮ ಸೀತಾದೇವಿ ಎಷ್ಟು ದಿನ ಇದ್ದು ಎಷ್ಟು ದಿನಕ್ಕೆ ಬಂದ ಸಿಕ್ಕ ಎಷ್ಟು ದಿನಕ್ಕೆ ಬಂದು ಸಿಕ್ಕು ಅದಕ್ಕೆ ಯಾರು ಬೈದ್ರು ಅದನ್ನ ತಗೊಂಡು ಹೋದವ್ರು ಯಾರು ಹೋಗಿ ಕೇರಿದ ರಾವಣ ಲಂಕಾದಾಗ ಹೋಗಿ ಎಲ್ಲಿಟ್ಟ ಅಶೋಕವನದಾಗಿಟ್ಟ ಅಲ್ಲಿ ಹೋಗಿ ಕೇರಿದ ಎಷ್ಟು ವರ್ಷ ಇದ್ದು ಎಷ್ಟು ವರ್ಷ ಇದ್ದು ಮುಂದ ರಾವಣನ ಮಣಿ ಒಳಗ ಹಡದ ಕೂಡ್ಲಿ ಎಷ್ಟು ವರ್ಷ ಇದ್ದು ಈಕೀಗ ಹನುಮಂತಿಗೆ ಯಾವಾಗ ದರ್ಶನ ಆಯ್ತು ಹೇಳ್ತಾರೆ ಶಾನೆ ಒಳದ ನೋಡ ಏನೇನು ಹೇಳ್ತಾರ ಹೇಳ ಯದನ ಹೊರಗೆ ಮಾಡಯಣ ನಿನ್ನ ಕರೆದಿ ಕೇಳತ್ತೇನ ನಾಯಣ ಮಾಡಗಾಯ
ಹೇಳಾಯದನ ವಿದ್ಯಾ ಮಾಡ ಗಾಯನ ಹುಡುಗಿ ಹೇಳಯದನ ಮುಂದ ಮಾಡ ಗಾಯನ ನಿನ್ನ ಸೌಭಾಗ್ಯ ತೀನ ನಾಯನ ಸಿದ್ದೇಶ್ವರ ನೆನದನ ಹಿಡಿಯವನ ಚರಣ ದೇಶಕ್ಕ ಅಧಿಕವಾದ ಪತನೇ ನೋವ ಥಣೆ ಅಲ್ಲಿ ಸಿದ್ದೇಶ್ವರ ನೆನದನ ಹಿಡಿಯವನ ಚರಣ ವರ ಕವಿ ವಾಸುದೇವ ವಿದ್ಯಾನ ಕೇಳ್ಯಾನ ಹೇಳಬೇಕ್ರ ವಿದ್ಯಾ ನಿನಗ ಗಂಟೋಲ ಘಾಣ ವರ ಕವಿ ವಾಸುದೇವ ಹುಡುಗಿಗೆ ಕೇಳುತ್ತಾನ ಹೇಳಬೇಕ್ರ ಮಶಿನಾಳ ಹುಡುಗಿಗೆ ಗಂಟೋಲ ಘಾಣ Hey, hey, hey.